ಇದೇನ್ ಗುರುಗಳೇ, ನಮ್ ಕಣ್ಣ ಕಾಣಿಸ್ತಾ ಇದ್ರು ನೀವ್ ಹೀಗೆ ಹೇಳ್ತಿದ್ದೀರಲ್ಲ. ನಾಗರಾಜ, ನಿಮ್ಮೆಲ್ಲರ ಕಣ್ಣು ಕಾಣಿಸ್ತೇ ಇರೋ ತಂತಿನ ಸುತ್ತಕೊಂಡಿದ್ದಾನೆ. ತಂತಿ ಹೌದು ವಿಕ್ರಾಂತ, ಎಲ್ಲಿಂದ ಬಿತ್ತೋ ಏನೋ ಈ ಮಾಯಾವಿ ತಂತಿ ಬಂದು ಅಡ್ಡವಾಗಿದೆ. ಹೌದು ಗುರುಗಳೇ, ನಮ್ ಕಣ್ಗೂ ಕಾಣಿಸ್ಲಿಲ್ಲ ಅದು. ವಿಶಾಲ, ಅಕಸ್ಮಾತ್ ನೀನೇನಾದ್ರೂ ಎರಡು ಹೆಜ್ಜೆ ಮುಂದಕ್ಕಿಟ್ಟಿದ್ರೆ ನಿನ್ನ ಕತ್ತನ್ನ ಕುಯ್ದಿರೋದು ಆ ತಂತಿ. ನಿಮ್ಗೇನಾದ್ರೂ ಆಗ್ಬೋದೇನೋ ಅಂತ ನನಗ ಅನ್ನಿಸ್ತಾ ಇದೆ. ಹುಷಾರಾಗಿ ಇಳಿದು ಹೋಗು ನಾಗರಾಜ. ಏನಾದ್ರೂ ಬರ್ತೈತಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು. ಹಾವು ಬರಕ್ಕೂ ಮುಂಚೆ ಈ ಎಳೆ ಮಗು ಗಾಯತ್ರಿ ವಿಶಾಲ್ನ ತಡೆದಿದ್ಲು ರೀ. ಅದಕ್ಕೆ ಅನ್ಸುತ್ತೆ ಋಣ ತೀರಿಸ್ಕೊಳ್ಳಕ್ಕೆ ವಿಶಾಲ್ ಬಾಬಾ ಮುಂದೆ ಹೋಗ್ದಿರೋ ಹಾಗೆ ಅಡ್ಡ ನಿಂತ್ಕೊಂಡ್ಲಿ ಇವಳು. ಅದೇನೇ ಆಗಿರ್ಲಿ, ಇವಾಗ ಇಲ್ಲಿ ನಿನ್ನನ್ನು ಮೆಚ್ಕೋಬೇಕು ಸುಮನ. ಅವಳೇನ್ ಮಾಡಿದ್ಲು ಅದ್ಗೆ? ಸುಮನಾನೆ ಅಲ್ವಾ ಚಿಕ್ಕಪ್ಪ ಎತ್ಕೊಂಡಿದ್ ಗಾಯತ್ರಿನ ಕೆಳಗೆ ಇಳಿಸಿ ಅವಳು ಆಟಾಡ್ತಾಳೆ ಅಂತ ಹೇಳಿದ್ದು. ನಿಜಾನೆ ಅಕ್ಕ, ಗಾಯತ್ರಿ ಪುಟ್ಟಿ ಏನಾದ್ರು ಕೆಳಗೆ ಇಳಿಲಿಲ್ಲ ಅಂದಿದ್ರೆ ಯಜಮಾನ್ರು ಆಫೀಸ್ಗೆ ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಹೊರಟಿರೋರು. ಇದೆಲ್ಲ ನೋಡ್ತಿದ್ರೆ ವಿಶಾಲ್ ಭವನ್ಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅನ್ಸುತ್ತಕ್ಕ. ಫೀಲ್ ಆಗ್ಬೇಡ, ಜಾತಕದ ಫಲ ಆಗಿದೆ ಅಂತ ಹೇಳ್ತಿದ್ದೀನಿ. ನಿನ್ ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಸುಮನ. ಅವಳು ಹೇಳಿದ್ಲು ಅಂತ ಅಲ್ಲ ವಿಕ್ರಾಂತ, ಅವರ ತಾತ ಶಂಕರ್ ಶಾಸ್ತ್ರಿ ಅವರು ವಿಶಾಲನ್ ಜಾತಕನ ನೋಡಿ ಇದೇ ಮಾತನ್ನ ಶಿವನ ಹತ್ರ ಪ್ರಸ್ತಾಪ ಮಾಡಿದ್ರು. ಅದು ನಿಜ ಅನ್ನೋದು ನಿಧಾನವಾಗಿ ನಿರೂಪಣೆ ಆಗ್ತಾ ಇದೆ. ನನ್ ಗಂಡ ನನ್ನ ಅತ್ತೆ ಯಾಕೆ ಸುಮ್ನೆ ನಿಂತಿದ್ದಾರೆ? ಆ ತಂತಿ ಕಟ್ಟಿದ್ ನೀವೇನಾ?
ಶಟಪ್. ಪ್ರತಿಯೊಂದಕ್ಕೂ ನಮ್ಮನ್ನ ಯಾಕಂತೀಯ ನೀನು? ಇಲ್ಲ ಅಂದ್ರೆ ಅದ್ ಹೇಗ್ ಬರುತ್ತೆ ಅತ್ತೆ? ಅಂದ್ರೆ ಅದು ಐ ಥಿಂಕ್ ಶಾಂಡ್ಲಿಯರ್ ಹಾಳಾಗೋಯ್ತು ಅಂತ ರಿಪೇರಿ ಕೊಟ್ಟಿದಾರಲ್ಲ, ಅದ್ರಲ್ಲಿದ್ದ ತಂತಿ ಹೀಗ್ ಬಂದ್ ಸಿಕ್ಕಾಕೊಂಡಿದೆ ಅನ್ಸುತ್ತೆ. ಬಿದ್ರೆ ಅದು ಕಟ್ಟದಂಗ ಇರಲ್ಲ ಅತ್ತೆ. ನಮ್ಮನ್ ಕೇಳಿದ್ರೆ ನಮ್ ಮೇಲೆ ಡೌಟ್ ಪಡ್ತಿರೋ ತರ ಅನ್ಸುತ್ತೆ ಹಾಸಿನಿ. ಅದ್ಗೆ ಬಿಟ್ಬಿಡಿ, ತಾನಾಗ್ ತಾನೇ ಬಿತ್ತು, ಯಾರಾದ್ರೂ ಮಾಡಿದ್ರು ಗೊತ್ತಿಲ್ಲ. ಅಪಾಯದಿಂದ ಪಾರಾದೆ, ಅದು ಖುಷಿ ಪಡೋಣ. ಸ್ವಾಮೀಜಿ, ಯಜಮಾನರು ಜೀವನದಲ್ಲಿ ದೋಷ ಯಾವ ರೀತಿಯಲ್ಲಿ ಅವ್ರಿಗೆ ಎದುರಾಗಿ ಯಾವ ಪರಿಸ್ಥಿತಿ ತರುತ್ತೆ ಅಂತ ಅರ್ಥನೇ ಆಗ್ತಿಲ್ಲ. ಹೀಗೆ ಆಗ್ಬೋದು ಅಂತ ಗೊತ್ತಾಗೋ ತರ ಏನಾದ್ರೂ ಸೂಚನೆ ಕೊಡಿ, ಆಗ ನಾವು ಹುಷಾರಾಗಾದ್ರೂ ಇರ್ಬೋದು. ಹೌದು ಗುರುಗಳೇ, ಅದೇನು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ. ಅಮಾವಾಸ್ಯೆ ಕಳೆದು ಹೋಯ್ತು, ಪೌರ್ಣಮಿ ಕಡೆ ದಿನಗಳು ಸಾಗ್ತಿದೆ. ನಾಳೆ ತದಿಗೆ ಅಂದ್ರೆ ಚಂದ್ರೋದಯನ ದರ್ಶನ. ಸೋಮಶೇಖರನ ಬೆಟ್ಟದ ತುದಿ ಕ್ಷಣ ಮಾತ್ರ ಕಾಣಿಸ್ಕೊಂಡು ಕಣ್ಣಕ್ಕೆ ಕಾಣಿಸದೆ ಮಾಯ ಆಗ್ಬಿಡುತ್ತೆ. ಆಗೆಲ್ಲರೂ ಚಂದ್ರನ ನೋಡಿ ಕಣ್ಣು ಮುಚ್ಚಿಕೊಂಡು ವಿಶಾಲಾಕ್ಷಮ್ಮನವ್ರನ್ನ ಸ್ಮರಿಸಿದ್ರೆ ಜಾತಕ ದೋಷದ ಫಲಿತಾಂಶ ಏನು ಅಂತ ಅರ್ಥ ಆಗುತ್ತೆ. ಆಯ್ತು ಸ್ವಾಮೀಜಿ. ಇನ್ನೊಂದು ಮಾತು, ಅದು ಒಬ್ಬರ ಕಣ್ಣಿಗೆ ಕಾಣಿಸೋದು, ಪರವಾಗಿಲ್ಲ ಗುರುಗಳೇ, ನಾವು ನೋಡಿದ್ರು ಏನು ಅಂತ ನನಗೆ ಹೇಳ್ತೀವಿ. ನಿಮ್ಮ ಕುಟುಂಬ ಸದಸ್ಯರ ಒಗ್ಗಟ್ಟಿನ ಮೇಲೆ ಆಧಾರವಾಗಿರುತ್ತೆ. ಸುಮನ ಹುಷಾರು, ಇದೇನಿದು? ಗುರುಗಳು ಹೋಗ್ಬೇಕಾದ್ರೆ ಸುಮನ ಹುಷಾರು ಅಂತ ಹೇಳಿದ್ರು. ಸುಮನ ಇಂದ ಹುಷಾರು ಅಂದ್ರು ಅನ್ಸುತ್ತೆ, ಸರಿ ಕೇಳಿಸ್ತಿಲ್ವಾ? ಇಲ್ಲ ವಿಕ್ರಾಂತ್, ಸುಮನನೇ ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಸಿಗ್ನಸ್ಸೇ ಇಲ್ವಾ ಹೇಗೆ? ಕನೆಕ್ಟೇ ಆಗ್ತಿಲ್ವಲ್ಲ, ನೆಟ್ವರ್ಕ್ ಸಿಗ್ತಿಲ್ವಲ್ಲ ಅಂತ ಬೈಕೋತಿರೋ ಹಾಗಿದೆ. ಮನೇಲಿರೋರೊಬ್ರನ್ನ ಕಳ್ಕೋಬೇಕು ಅಂತಂದ್ರೆ ಖುಷಿ ಆಗುತ್ತೆ ಅಲ್ವಾ ತೆ? ಏನ್ ಹೇಳ್ಬೇಕು ಅಂತಿದ್ಯೋ ಸರಿಯಾಗಿ ಹೇಳು. ಯಜಮಾನ್ರಿಗೆ ಯಾರಾದ್ರೂ ತೊಂದ್ರೆ ಮಾಡಕ್ ನೋಡಿದ್ರೆ ಅವ್ರನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಅಂತ ನಿಮಗ್ ಗೊತ್ತಲ್ವಾ ತೆ? ಏನ್ ಮಾತಾಡ್ತಿದ್ಯಾ ನಯನಿ? ವಿಶಾಲ್ ಕುತ್ಕೆಗೆ ತಂತಿ ತಾಗಿ ರಕ್ತ ಬರ್ತಿತ್ತಲ್ವಾ ಅಂತ. ನಿಮ್ ದೊಡ್ಡ ಸೊಸೆ ನಿಮ್ ಮೇಲೆ ಅಪರಾಧ ಹೊರಿಸ್ತಿದ್ದಾಳೆ ಮಾಮ್. ತಪ್ಪಲ್ವಾ? ಪಾಪ ಕೂಡ. ಅಂತ ತಪ್ಪೇನಾದ್ರೂ ಮಾಡಕ್ ನೋಡಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಇದನ್ನ ಹೇಳಕ್ಕೆ ಅಂತಾನೆ ಬಂದೆ. ಏನು ಹೀಗ ಅಪವಾದ ಹಾಕ್ತಿದ್ದಾಳೆ? ನೋಡ್ ನೈನಿ, ಅಪಾಯ ಆಗೋದ್ರಲ್ಲಿದೆ ಅಂದ್ರೆ ನಿನಗ್ ಮೊದ್ಲೇ ಗೊತ್ತಾಗುತ್ತೆ ಅಲ್ವಾ? ನಮ್ಮ ಮಾಮ್ ಆಗ್ಲಿ ನಾನಾಗ್ಲಿ ನಿನ್ ಗಂಡನ್ಗೇನಾದ್ರೂ ಮಾಡಿದ್ವಿನೋ ತರ ನಿನ್ ಕನ್ಸೇನಾದ್ರೂ ಬಿತ್ತ? ಕತ್ ಹತ್ರ ರಕ್ತದ ಕಲೆ ಕಾಣಿಸ್ತು. ಅದನ್ನ ಮರಣಗೀತೆ ಅಂತ ನೀನ್ ಅನ್ಕೊಳ್ಳೋದು ತಪ್ಪಲ್ಲ. ನಾವೇ ಆ ತಂತಿನ ಕಟ್ಟಿದ ಹಾಗೆ ನಿನ್ ಕಂಡಿದ್ರೆ, ನಾವೇ ಗಾಯ ಮಾಡೋದನ್ನ ನೀನ್ ನೋಡಿದ್ರೆ, ಆಗ ನೀನ್ ನಮ್ಮನ್ನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇದೆ. ಏನತ್ಗೆ
ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಸಾವಿನ ಬಗ್ಗೆ ಅತ್ತೆ, ಬನ್ನಿ ಜಾಯಿನ್ ಆಗಿ. ಇದೇನ್ ಮಾತು ವಲ್ಲಭ, ಯಾರ್ ಸಾಯೋ ಸಮಯ ಬಂದಿದೆ? ನಯನಿ ಗಂಡನ್ಗೆ. ಅತ್ತೆ, ಕೂಲ್ ನಯನಿ, ವಾಸ್ತವ ಇದೇನೆ. ನಿಮ್ ತಾತ ಶಂಕರ್ ಶಾಸ್ತ್ರಿಗಳು ಕೂಡ ವಿಶಾಲ್ ಜಾತಕದಲ್ಲಿ ದೋಷ ಇದೆ ಅಂತ, ಯಾವತ್ತಾದ್ರೂ ಪ್ರಾಣಕಪಾಯ ಆಗ್ಬಹುದು ಅಂತ ನಿನ್ ಗಿಳಿ ಮುಂದೆ ಹೇಳಿದ್ರಂತಲ್ಲ. ಗುರುಗಳು ಕೂಡ ಅದು ನಿಜ ಅಂತ ಮರದಲ್ಲಿ ಕಾಣಿಸಿದ ಅಕ್ಷರಗಳು ಇವಳ ತಂಗಿ ಕೈಯಲ್ಲೇ ಓದ್ಸಿದ್ರಲ್ಲ ಮಾಮ್. ವಲ್ಲಭ, ಎಷ್ಟೇ ಗಂಡಾಂತರ ಇದ್ರು ನೈನಿ ಕಾಪಾಡ್ಕೋತಾಳೆ ಅಂತ ಯಾರು ಹೇಳೋ ಅಗತ್ಯ ಇಲ್ಲ. ಆ ಅಪಾಯ ಇವರಿಂದನೇ ಬರುತ್ತೆ ಅಂತ. ನೀನು ಅಪವಾದ ಹೊರಿಸಿದ್ರೆ ನಮ್ಗೆ ಬೇಜಾರಾಗತ್ತೆ. ನೈನಿ ಅತ್ತಿಗೆ ವಿಷ್ಣ ಬೆಳೆಸಿ ದೊಡ್ಡೋನ್ ಮಾಡಿರೋ ಸಾಕು ತಾಯಿ. ಗೊತ್ತಿಲ್ಲದೆ ಏನಾದರೂ ಎಡವಟ್ ಮಾಡ್ಬೋದೇ ಹೊರತು ಗೊತ್ತಿದ್ದು ಅವನ ಪ್ರಾಣಕ್ಕೆ ಗಂಡಾಂತರ ತರ್ತಾರ? ಯಾರನ್ನೂ ನಂಬಕ್ಕಾಗಲ್ಲ ಚಿಕ್ಕಮ್ಮ. ಕರೆಕ್ಟ್ ಆದ್ರೆ ಮನೆಯವ್ರ ಮೇಲೆ ಅನುಮಾನ ಪಡಬಾರ್ದು. ಹಾಗೆ ಹೇಳಿಯತ್ತೆ, ಅರ್ಥ ಮಾಡ್ಕೋತಾಳೆ. ನೋಡು ನಯನಿ, ಸುಮನನ್ಗೆ ಡೆಲಿವರಿ ಆದ್ರೆ ನೀನ್ ಹೆರ್ಲಿಲ್ಲ ಅಂದ್ರೂ ನಿನ್ಗೆಷ್ಟು ಸಂತೋಷ ಆಗತ್ತೆ ಅಲ್ವಾ? ನಾನು ಕೂಡ ಹಾಗೇನೆ. ವಿಶಾಲ್ನ ಗಾಯತ್ರಕ ಹೆತ್ರೂ ಚೆನ್ನಾಗ್ ಬೆಳೆಸಿದೀನಲ್ವಾ ಮಗಂತರ, ನನಗೂ ಸಂತೋಷ ಆಗಿತ್ತು. ವಿಶಾಲ್ ಮನ್ಸಿಗೆ ನೋವು ಕೊಡಲ್ಲ, ಅಂಥದ್ರಲ್ಲಿ ಅವನಿಗೆ ತೊಂದರೆ ಕೊಡ್ತೀವಾ? ನೀವೇನ್ ಮಾಡ್ಬೇಕು ಅನ್ಕೊಂಡ್ರು ಸರಿ, ಅದನ್ನ ನಡೆಯಕ್ ಬಿಡಲ್ಲ. ನೈನಿ, ನೀನೇನೋ ಟೆನ್ಷನ್ ಅಲ್ಲಿ ಇದ್ಯಾ ಅನ್ಸತ್ತೆ. ಮನೇಲಿ ಎಲ್ರಿಗೂ ಗೊತ್ತಾದ್ರೆ ನಿನ್ನೇ ಬೈತಾರೆ. ಇವಾಗ ಹೋಗು. ಅತ್ತಿಗೆ ವಲ್ಲಭ, ನೀವೇನು ಅಂದ್ಕೋಬೇಡಿ. ವಿಷ್ಗೇನಾದ್ರೂ ಆಗ್ಬಿಡತ್ತೇನೋ ಅಂತ ನೈನಿ ಟೆನ್ಷನ್ ಅಲ್ಲಿ ಹಾಗೆಲ್ಲ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಸರಿ ಅತ್ತೆ. ಸಾರ್ಸಿ ಬಳಗು, ರಂಗೋಲಿ ಹಾಕಿ, ಅನ್ನ ಹಾಕಿ, ತುಪ್ಪ ಹಾಕಿ, ಸಾರ್ ಹಾಕಿ, ಕಲಿಸ್ತಾ ಕಲಿಸ್ತಾ. ನೀವೇನ್ರಿ, ನಿಮಗೆ ಕಚ್ಚುಗುಳಿ ಕೊಟ್ಟ ಹಾಗೆ ಹೀಗ್ ನುಲ್ಕೊಂಡ್ ಖುಷಿ ಪಡ್ತಾ ಇದೀರಲ್ಲ. ಹಾಗಲ್ವೇ, ವಿಶಾಲ್ ಮಕ್ಕಳ ಜೊತೆ ಆಡ್ಬೇಕಾದ್ರೆ ನೋಡೋದಕ್ಕೆ ಖುಷಿ ಆಗತ್ತೆ. ವಿಶಾಲ್ ಬಾವ ಮಕ್ಕಳ ಜೊತೆ ಮಾತ್ರ ಆಟ ಆಡ್ತಿಲ್ಲ ಚಿಕ್ಕಪ್ಪ, ನನ್ ಜೀವನ ಜೊತೆನೂ ಆಟ ಆಡ್ತಿದ್ದಾರೆ. ಮಕ್ಕಳು ಕೆಳಗ್ ಬಿದ್ದು ಹೋಗ್ತಾರೆ, ಎತ್ಕೊಳ್ರಿ. ಸರಿ ಬಾಮ ಪುಟಿ. ಯಜಮಾನ್ರಿಗೆ ಬೇರೆಯವ್ರು ಅನ್ಯಾಯ ಮಾಡ್ತಾರೆ ಹೊರತು ಅವ್ರು ಯಾರಿಗೂ ಯಾವತ್ತೂ ಅನ್ಯಾಯ ಮಾಡಲ್ಲ. ಆಟದ ಬಗ್ಗೆ ಅಲ್ವಾ ಅವಳು ಹೇಳಿದ್ದು? ಭಾವನಾದ್ನ ಏನ್ ಆಟ ಆಡ್ತಿದ್ರು ಅಂತ ನಮಗೂ ಹೇಳ್ಬೋದಲ್ವಾ? ಏಯ್, ಸುಮನನ್ ಮಾತಿನ ಅರ್ಥ ನಯನಿ ಸಿಟ್ಟಲ್ಲಿದೆ ಅಂತ. ಮತ್ತೆ ಜಗಳ ಮಾಡಕ್ ಬಂದೆ ನೀನು? ನೀನಿರಲೇ ಸುಮನ, ಅದೇನ್ ಹೇಳ್ಬೇಕು ಅಂತಿದೆಯೋ ಡೈರೆಕ್ಟ್ ಆಗಿ ಹೇಳು. ನಾಳೆ ಹಾಸಿನಿ ಅಕ್ಕನ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ ಬಾಬಾ, ಅವ್ರು ಕೇಳ್ದೇನೆ ನೀವ್ ಗಿಫ್ಟ್ ಕೊಡ್ತೀರಾ? ನಾನ್ ಕೇಳೋ ತನಕ ನನಗ್ ಕೊಡಲ್ಲ ಅಂತ
ನಂಗೆ ಬೇಜಾರು ಅಷ್ಟೇ. ಹೋ ಏ ಸುಪ್ನಾತಿ, ಹಾಸ್ ಮ್ಯಾರೇಜ್ ಆನಿವರ್ಸರಿಗೆ ನೀನೇನ್ ಗಿಫ್ಟ್ ಬೇಕು ಅಂತ ಕೇಳಿದ್ಯೆ? ಆದ್ರೆ ನಿನ್ಗೆ ಕೊಡಕ್ಕಾಗತ್ತಮ್ಮ. ಅಪ್ಪಾ ಸುಮನನ್ಗೆ ವಿವರವಾಗಿ ಹೇಳಕ್ ಬಿಡಿ, ಸ್ವಲ್ಪ ಕ್ಲಾರಿಟಿ ಕೊಡು ಸುಮನ. ಮುಸ್ಕಿನ್ ಜೊತೆ ಯಾಕೆ ಗುದ್ದಾಟ? ಅತ್ತೇನೂ ಡೈರೆಕ್ಟ್ ಆಗಿ ಹೇಳು ಅಂತ ಹೇಳಿದ್ರು. ಇದಕ್ಕೂ ಮೊದಲು ನಾನ್ ಹೇಳಿದ್ದು ಅದನ್ನೇ. ನೀವ್ ಹೀಗೆ ಕಣ್ಣು ಮಿಟಕ್ಸೆ ನಮ್ಮ ಅಕ್ಕನ್ ನೋಡಿ ಕೇಳಿದ್ರೆ ಅವಳಗದು ಖುಷಿ ಅನ್ಸ್ಬೋದೇನೋ, ಆದ್ರೆ ನನಗಂತೂ ಭಯ ಆಗತ್ತೆ ಬಾಬಾ. ಇದುವರೆಗೂ ನೀನ್ ಸರಿಯಾಗಿ ಹೇಳಿಲ್ಲ. ಪೇಪರ್ಸ್ ತಗೊಂಡ್ ಬಂದ್ರು ನಿಮ್ಗೆಲ್ಲ ಅರ್ಥ ಆಗ್ತಿಲ್ಲ ಅಂದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ಮಾವ, ಪೇಪರ್ ತಿನ್ನ ಪ್ರಾಣಿ ಯಾವುದು? ಕತ್ತೆ ವಿಕ್ರಂತ. ನಾನೇನ್ ತಿಂದಿಲ್ವಲ್ಲ. ನಿನಗೆ ಹೇಳಿಲ್ವಲ್ಲ. ಏಯ್, ನಿಮ್ ಕೋಳಿ ಜಗಳ ಯಾವತ್ತೂ ಇದ್ದಿದ್ದೆ, ಅವಳಗ್ ಹೇಳಕ್ ಬಿಡು. ಅಷ್ಟೊತ್ತಿಂದ ಎಲ್ರು ಕೇಳ್ತಾನೆ ಇದೀವಿ, ಆದ್ರೆ ಈ ಸುಮ್ಮಿ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾಳೆ. ಹೋಗ್ಲಿ, ಆ ಪೇಪರ್ ಅಲ್ಲಿ ಏನಿದೆ ಅಂತ ಹೇಳಮ್ಮ. ಹಾ, ಈಗ ಬಂದ್ರಿ ನೋಡಿ ಪಾಯಿಂಟ್ಗೆ. ಇದು
ನಿನಗೊಂದ್ಸಲ ನೆನಪಿಸ್ತಾ ಇದ್ದೀನಿ ಸುಮನ, ಗರ್ಭಿಣಿ ಆದ್ರೆ ಆಸ್ತಿ ಸಿಗಲ್ಲ, ಹಾಗೆ ಹುಟ್ಟೋ ಮಗುಗೆ ಆಯುಷ್ ಇಲ್ಲ ಅಂದ್ರೂ ಆಸ್ತಿ ಸಿಗಲ್ಲ.